ಎಲ್ಲರಿಗೂ ನಮಸ್ಕಾರ ಸ್ವಸ್ಥಹಿತ ಚಾನಲ್ನ ಎಲ್ಲ ಆಯುರ್ವೇದ ಅಭಿಮಾನಿಗಳೇ ನಮ್ಮ ದಿನನಿತ್ಯದ ಆಹಾರದಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುವಂತಹ ಎಲ್ಲರೂ ಉಪಯೋಗಿಸಬೇಕಾದಂತಹ ಫಲಗಳಲ್ಲಿ ಶ್ರೇಷ್ಠವಾದಂತಹ ನೆಲ್ಲಿಕಾಯಿಯನ್ನು ಆಮಲಕ್ಕಿಯನ್ನು ಅಥವಾ ಇಂಡಿಯನ್ ಗೂಸ್ಬರಿಯನ್ನು ಆಯುರ್ವೇದದಲ್ಲಿ ಬ್ಯಾಲೆನ್ಸ್ಡ್ ಡಯೆಟ್ನ ಒಂದು ಅಂಗವಾಗಿ ಆಚಾರ್ಯ ಚರಕರು ಹೇಳಿದ್ದಾರೆ ಈ ನೆಲ್ಲಿಕಾಯಿಗೆ ಧಾತ್ರಿ ಎನ್ನುವ ಒಂದು ಶಬ್ದ ಉಂಟು ಆಯುರ್ವೇದದಲ್ಲಿ ಧಾತ್ರಿ ಹೇಳಿದರೆ ತಾಯಿಗೆ ಸಮಾನ ಯಾಕೆ ತಾಯಿ ಕೇಳಿದರೆ ನಮ್ಮ ಶರೀರದ ಹಾಗೂ ಮನಸ್ಸಿನ ಬುದ್ಧಿಯ ಎಲ್ಲ ರೋಗಗಳಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ನೀಡುವಂಥದ್ದು ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡಿ ರೋಗ ಬರದಿದ್ದಾಗ ತಡೆಯುವಂತಹ ಒಂದು ಪಾಲಿಸುವಂತಹ ಒಂದು ಗುಣ ಈ ನೆಲ್ಲಿಕಾಯಿಗೆ ಇರೋದರಿಂದ ಅದನ್ನು ಮಾ ಅಥವಾ ತಾಯಿ ಅಂತ ಹೇಳಿದರು ಈ ನೆಲ್ಲಿಕಾಯಿ ತಂಪು ಅದು ಔಷಧವೂ ಹೋದು ಆಹಾರವೂ ಹೋದು ನಾವು ಅನೇಕ ಕಾಯಿಲೆಗಳಲ್ಲಿ ಔಷಧವಾಗಿ ಬಳಸ್ತೇವೆ ಆದರೆ ನಿತ್ಯವೂ ಉಪಯೋಗಿಸಬೇಕಾದಂತಹ ಆಹಾರವೂ ಹೋದು ಊಟದ ಆದಿಯಲ್ಲಿ ಮಧ್ಯದಲ್ಲಿ ಅಂತ್ಯದಲ್ಲೂ ಸಹ ನೆಲ್ಲಿಕಾಯಿ ತಿನ್ನಬೇಕು ಅಂತ ಅನೇಕ ಆಚಾರ್ಯರು ಹೇಳ್ತಾರೆ ಇದನ್ನು ಅನೇಕ ರೀತಿಯಲ್ಲಿ ನಾವು ಬಳಸ್ಬೋದು ಚಟ್ನಿ ಮಾಡ್ಬೋದು ತಂಬಳಿ ಮಾಡ್ಬೋದು ಅಥವಾ ಒಣಗಿಸಿಟ್ಟು ಅದನ್ನು ಉಪಯೋಗಿಸ್ಬೋದು ಸಿಹಿ ಸಕ್ಕರೆಯಲ್ಲಿ ಹಾಕಿ ಮೊರಬ್ಬ ಮಾಡಿ ಉಪಯೋಗಿಸ್ಬೋದು ಅಂತೂ ನಿತ್ಯವೂ ಬಳಸಬೇಕು ಈ ಕಾರ್ತಿಕ ಮಾಸದಲ್ಲಿ ಸುಮಾರು ಅಕ್ಟೋಬರ್ ನವೆಂಬರ್ನಲ್ಲಿ ಆಮ್ಲ ಪೂಜಾ ಅಂತ ನಾರ್ತ್ ಇಂಡಿಯಾದವರು ಮತ್ತು ಭಾರತದವರು ಮಾಡ್ತಾರೆ ಅದೇ ತರಹ ತುಳಸಿ ಪೂಜೆ ಉತ್ಥಾನ ದ್ವಾದಶಿಯಂದು ದೀಪಾವಳಿ ಸಮಯದಲ್ಲಿ ತುಳಸಿ ಪೂಜೆಯಲ್ಲೂ ಸಹ ಈ ನೆಲ್ಲಿಕಾಯಿಯನ್ನು ಇಟ್ಟು ಅದರಲ್ಲಿ ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾರೆ ಹೇಳಿದರೆ ಆ ಸಮಯದಲ್ಲಿ ಅದು ತುಂಬ ಬಲಿತಿರ್ತದೆ ಅದರ ಮೇಲೆ ನಾವು ಅದನ್ನು ಉಪಯೋಗಿಸಿದರೆ ಅದರ ಎಲ್ಲ ಗುಣಗಳು ನೆಲ್ಲಿಕಾಯಿನಲ್ಲಿ ಬಂದಿರ್ತದೆ ಅದು ನಮಗೆ ಆರೋಗ್ಯಕ್ಕೆ ಉತ್ತಮ ಅಂತ ಹಸಿಯಾಗಿ ಸಿಕ್ಕಿದಾಗ ಹಸಿಯಾಗಿಯೇ ಉಪಯೋಗಿಸಬೇಕು ಈಗ ನಾವು ಮಾಡುವಂತಹ ದಿನನಿತ್ಯದಲ್ಲಿ ಸಾಂಬಾರು ಚಟ್ನಿ ಅಥವಾ ಸಾರು ತಂಬಳಿ ನೀವು ಇನ್ನು ಏನೋ ಉಪ್ಪಿಟ್ಟು ಮಾಡ್ತೀರಿ ಅಥವಾ ಚಿತ್ರಾನ್ನ ಮಾಡ್ತೀರಿ ಅಥವಾ ನೀರು ದೋಸೆ ಮಾಡ್ತೀರಿ ಅದರಲ್ಲೂ ಸಹ ಈ ನೆಲ್ಲಿಕಾಯಿನ ಹಾಕ್ಬೋದು ಹಸಿ ಹಸಿಯಾದ ನೆಲ್ಲಿಕಾಯಿನ ಹಾಕ್ಬೋದು ಒಣಗಿದ ಪೀಸನ್ನು ಹಾಕ್ಬೋದು ಹಾಗೆ ಹಸಿಯಾಗಿ ತಿನ್ಬಹುದು ಇನ್ನು ಈ ಕಾಯಿ ನೆಲ್ಲಿಕಾಯಿಯನ್ನು ಅದನ್ನು ಕಟ್ ಮಾಡಿ ಉಪ್ಪು ಮತ್ತು ಅರಸಿನ ಹಾಕಿ ಅದನ್ನು ಮಿಕ್ಸ್ ಮಾಡಿ ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ನೆಲ್ಲಿ ಚಟ್ಟು ಹೇಳ್ತಾರಲ್ಲ ಅದನ್ನು ನಾವು ಯಾವಾಗ ಬೇಕು ಇಡೀ ವರ್ಷ ಉಪಯೋಗಿಸ್ಬೋದು ಹಿಂದಿನ ಕಾಲದಲ್ಲಿ ಉಪ್ಪಿನಕಾಯಿ ಸಹ ಮಾಡ್ತಾಯಿದ್ರು ಪ್ರತಿನಿತ್ಯ ಉಪ್ಪಿನಕಾಯಿ ತಿಂತೇವೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವುದಕ್ಕಾದ್ರೂ ಒಮ್ಮೆ ಉಪ್ಪಿನಕಾಯಿ ಹಾಕೊಂಡೆ ಹಾಕೊಳ್ತೇವೆ ಚಟ್ನಿ ಪುಡಿ ಮಾಡಿ ಇಡ್ತಾಯಿದ್ರು ತಂಬಳಿ ಪುಡಿ ಮಾಡಿ ಇಡ್ತಾಯಿದ್ರು ಹೀಗೆ ನೆಲ್ಲಿಕಾಯಿಯನ್ನು ಪ್ರತಿನಿತ್ಯ ನಾವು ಬಳಸೋದರಿಂದ ಅದು ನಮ್ಮ ಕಣ್ಣಿನ ಆಕಾರ ನೋಡಿ ಕಣ್ಣಿನ ಗುಡ್ಡೆ ಆಕಾರ ಆದ್ದರಿಂದ ಅದು ಕಣ್ಣಿಗೆ ಅಥವಾ ಕಣ್ಣಿನ ಆರೋಗ್ಯಕ್ಕೆ ಅಷ್ಟು ಹಿತ ಚಕ್ಷುಷ್ಯಂ ಅಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ ಇನ್ನು ಆಮಲಕಿ ವಯಸ್ಥಾಪನ ನಾಮ ಅಂತ ಅಂದರೆ ಅದು ಏಜ್ ಆದರೂ ಸಹ ವಯಸ್ಸಾಗಿದೆ ಅಂತ ಗೊತ್ತಾಗೋದಿಲ್ಲ ಆ ತರಹ ಆರೋಗ್ಯವನ್ನು ಕೊಡುವಂತಹ ಒಂದು ಗುಣ ಈ ನೆಲ್ಲಿಕಾಯಿನಲ್ಲಿ ಉಂಟು ಮೇಹೇಶು ಧಾತ್ರೀ ನಿಶಿ ಅಂತ ಹೇಳಿದ್ದಾರೆ ಡಯಾಬಿಟೀಸ್ನ ಎಲ್ಲ ಪೇಷಂಟ್ಗಳು ಅಥವಾ ಡಯಾಬಿಟಿಸ್ ಬರದೇ ಇದ್ದ ಹಾಗೆ ಸಹ ಈ ನೆಲ್ಲಿಕಾಯಿ ಮತ್ತು ಅರಸಿನ ಅದರ ದಿನನಿತ್ಯ ಸೇವನೆ ತುಂಬ ಉತ್ತಮ ಎಲ್ಲ ಡಯಾಬಿಟಿಕ್ ಕಾಂಪ್ಲಿಕೇಶನ್ಸ್ಗಳನ್ನು ಪ್ರಿವೆಂಟ್ ಮಾಡಲಿಕ್ಕೆ ಇದ್ದರೆ ಕಡಿಮೆ ಮಾಡಲಿಕ್ಕೆ ನೆಲ್ಲಿಕಾಯಿ ತುಂಬ ಸಹಕಾರವಾಗ್ತದೆ ನಮ್ಮ ಆಯುರ್ವೇದದಲ್ಲಿ ಅದನ್ನು ಬಿ ಪಿಯಲ್ಲಿ ಅಥವಾ ಕೊಲೆಸ್ಟ್ರಾಲ್ನಲ್ಲಿ ಅಥವಾ ಅದನ್ನು ಈ ಆ್ಯಂಟಿ ಕ್ಯಾನ್ಸರ್ ರಿಸರ್ಚ್ನಲ್ಲಿ ಅದರಲ್ಲೆಲ್ಲ ರಿಸರ್ಚ್ ಆಗಿ ಅದು ಒಳ್ಳೆಯ ಉಪಯೋಗ ಇದೆ ಅಂತ ಪ್ರೂವ್ ಆಗಿದೆ ಇನ್ಯಾರು ಒಬೆಸಿಟಿ ಇದೆ ತುಂಬ ದಪ್ಪ ಇದ್ದಾರೆ ಫ್ಯಾಟ್ ಕಡಿಮೆ ಮಾಡಲಿಕ್ಕೂ ಸಹ ಒಂದು ಇಪ್ಪತ್ತು ಎಮ್ ಎಲ್ ನೆಲ್ಲಿಕಾಯಿ ರಸವನ್ನು ದಿವಸಕ್ಕೆ ಎರಡು ಬಾರಿ ಸ್ವಲ್ಪ ಜೇನುತುಪ್ಪ ಹಾಕಿ ಬಳಸುವುದರಿಂದ ಅವರ ಆರೋಗ್ಯ ಸುಧಾರಿಸ್ತದೆ ತ್ರಿಫಲ ಅಂತ ಕೇಳಿರ್ಬೋದು ಅಣ್ಣೆಕಾಯಿ ನೆಲ್ಲಿಕಾಯಿ ಮತ್ತು ಶಾಂತಿಕಾಯಿ ಮೂರು ಒಟ್ಟಿಗೆ ಹಾಕಿರ್ತಾರೆ ಅದನ್ನು ತುಂಬ ಜನ ಬಳಸ್ತಾರೆ ಅದರಿಂದಲೂ ಅನೇಕ ಉಪಯೋಗ ಇದೆ ಚವನಪ್ರಾಶ ಎಲ್ಲರಿಗೂ ಗೊತ್ತಿದೆ ಅದನ್ನು ಸಹ ಬಳಸುವುದರಿಂದ ಆರೋಗ್ಯಕ್ಕೆ ತುಂಬ ಉತ್ತಮ ಆದರೆ ನೆನಪಿಡಿ ಈ ನೆಲ್ಲಿಕಾಯಿಯನ್ನು ಹಾಲಿನೊಂದಿಗೆ ಉಪಯೋಗಿಸಬಾರದು ಯಾಕಂದರೆ ನೆಲ್ಲಿಕಾಯಿ ಹುಳಿಯಾದ ಒಂದು ವಸ್ತು ಯಾವುದೇ ಹುಳಿಯಾದ ಪದಾರ್ಥವನ್ನು ಹಾಲಿನೊಂದಿಗೆ ಬಳಸಬಾರದು ಅಂತ ಚರಕರು ಪಯಸ ಸಹ ವಿರುದ್ಧಂ ಅಂತ ಹೇಳಿದ್ದಾರೆ ನೆಲ್ಲಿಕಾಯಿ ತಿನ್ನುವಾಗ ಸ್ವಲ್ಪ ಹುಳಿ ಹುಳಿ ಒಗರು ಒಗರು ಅಂತ ಅಷ್ಟು ಇಷ್ಟ ಆಗಲ್ಲ ಕೆಲವೊಮ್ಮೆ ಆದರೆ ತಿಂದಾದ ಮೇಲೆ ನೀರು ಕುಡೀರಿ ಸಿಹಿ ಆಗ್ತದೆ ಅದರ ಅರ್ಥ ತಿನ್ನುವಾಗ ಸ್ವಲ್ಪ ಕಷ್ಟವಾದರೂ ಸಹ ಶರೀರಕ್ಕೆ ಮತ್ತೆ ಅದರಿಂದ ಒಳ್ಳೆಯ ಉಪಯೋಗ ಉಂಟು ಸಿಹಿ ಆಗ್ತದೆ ಅಂತ ಆದ್ದರಿಂದ ಎಲ್ಲರೂ ಸಹ ಇಂಥ ನೆಲ್ಲಿಕಾಯನ್ನು ಒಂದಲ್ಲ ಒಂದು ರೂಪದಲ್ಲಿ ನಿತ್ಯವು ನಮ್ಮ ಆಹಾರದಲ್ಲಿ ಬಳಸೋಣ ಬಳಸಿ ಆರೋಗ್ಯವಂತರಾಗಿರೋಣ